ಗುರುಜಿ, ಧನುರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಧನುರಾಶಿಯಿಂದನೂ ತಿಳಿಸೋಣ. ಆದರೆ ವೃಶ್ಚಿಕ ರಾಶಿ ಭವಿಷ್ಯ ಹೇಳುವಾಗ ಏನು ಮಿಣಿಗದ ಲೈಟು ಅಂದರೆ, ರಾಶಿ ಮೇಲೆ ಶನೇಶ್ವರನ ಕೃಪಾಶೀರ್ವಾದದಿಂದ ಪ್ರತಿಯೊಂದೂ ಸಹಿತ ಸುಂದರವಾಗಿರಬೇಕು, ಒಳ್ಳೆಯ ಬದುಕು ಕಾಣಬೇಕು. ಆದರೆ ವಿಧಿ ಯಾರನ್ನೂ ಬಿಟ್ಟಿದ್ದಲ್ಲ. ಹಾಗೆ ನಾವು ಏನೇ ಅನುಷ್ಠಾನ ಪೂಜಾ ಪದ್ಧತಿಗಳನ್ನು ಮಾಡಿದ್ರು, ಎಷ್ಟೇ ಭಗವಂತನ ನಾವು ಭಗವಂತ ನನ್ನ ಕಾಪಾಡಪ್ಪ ಅಂತ ಹೇಳಿದ್ರೂ ಆ ವಿಧಿ ಏನೆಲ್ಲ ಇರುತ್ತೋ ಅದೆಲ್ಲವೂ ನಡೀಲೇಬೇಕು. ಇರಲಿ, ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ವೃತ್ತಿಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣ್ತೀರಿ, ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಮನೆ ದೇವರ ಒಂದು ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಾನು ನಂದು ಎಂಬತಕ್ಕಂಥದ್ದು ಬೇಡ, ಸಾಧ್ಯವಾದಷ್ಟು ಮಧಾಂಧರಾಗಿ ನಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ನಿಮ್ಮ ಆಫೀಸು ಮತ್ತು ನಿಮಗೆ ಮಾಡುವಂತಹ ಕೆಲಸ ಕಾರ್ಯ, ನಿಮ್ಮ ವೃತ್ತಿಧರ್ಮ ಎಲ್ಲ ಕಡೆಯಿಂದಲೂ ಸಾಧ್ಯವಾದಷ್ಟು ಒಂದಿಷ್ಟು ತಲೆಬಗ್ಸಿ ನಡೀರಿ. ಯಾಕೆಂದರೆ ಪ್ರಸ್ತುತ ಗ್ರಹಗತಿಗಳು ಸರಿಯಲ್ಲಿದ್ದಾಗ ಒಂದಿಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಖಂಡಿತ ಎದುರಾಗ್ತಾ ಇರುತ್ತೆ. ಆ ಸಮಸ್ಯೆಗಳಿಂದ ಹೊರಬರುವಂತಹ ಕಾಯಕವನ್ನು ನೀವು ಆಲೋಚನೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಇರಬೇಕು. ಮತ್ತು ಸಾಧ್ಯವಾದಷ್ಟು ನಮ್ಮ ಸಮಯ ಸರಿಯಿಲ್ಲಂದಾಗ ನಾವು ಮಧಾಂಧರಾಗಿ ನಡೀತಕ್ಕಂಥದ್ದು, ಅಟ್ಟಹಾಸ ಮೆರಿತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಹಾಗೆ ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಂದಿಷ್ಟು ಶಾಂತಿ ನೆಮ್ಮದಿ ಬೇಕು. ಹಾಗಾಗಿ ಧನುರಾಶಿಯವರು ಇವತ್ತಿನ ದಿವಸ ನಿಮ್ಮ ಕಾಯಕಗಳಲ್ಲಿ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಂಡು ಆದಷ್ಟು ಭಗವತಿಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚು ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತೀರಿ. ಜೊತೆಗೆ ಇವತ್ತು ಸಾಧ್ಯವಾದರೆ ಒಂದಿಡಿಯಷ್ಟು ಹೆಸರುಕಾಳು ಅಥವಾ ಹೆಸರುಬೇಳೆ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಇವತ್ತಿನಿಂದ 3 ದಿನಗಳ ಕಾಲ ಈ ಅನುಷ್ಠಾನವನ್ನು ಮಾಡಿ ತದನಂತರ ಒಂದು ದೇವಿ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಪ್ರಸ್ತುತ ಚಂದ್ರ ಮತ್ತು ಕುಜ ಇರತಕ್ಕಂಥ ಆಸ್ಥಾನ, ಹಾಗೆ ಬುಧನ ಅನುಗ್ರಹದಿಂದ ನಿಮ್ಮ ಸ್ವಂತ ಜ್ಞಾನ ಸ್ವಂತ ಬುದ್ಧಿಯಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಒಂದಿಷ್ಟು ಸಮಸ್ಯೆ ಆಗ್ಬೋದು. ಹಾಗಂತ ಇನ್ನೊಬ್ಬರು ಮಾತು ಕೇಳಿ ಅವರಂತೆ ನಡೆದರೆ ಸರಿ ಹೋಗುತ್ತಾ? ಅಲ್ಲೂ ಸಮಸ್ಯೆ ತಪ್ಪಿದ್ದಲ್ಲ. ಒಟ್ಟಾರೆ ಸಮಸ್ಯೆಗಳೆಂಬತಕ್ಕಂಥದ್ದು ಅರಿವಿಲ್ಲದಿರ ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಯಾರಿಗೂ ಏನು ಕಮಿಟ್ಮೆಂಟ್ ಆಗೋಂಗಿಲ್ಲ, ಯಾರಲ್ಲೂ ಏನು ಹೇಳೋಂಗಿಲ್ಲ, ಯಾರಿಗಾದರೂ ಏನಾದರೂ ಒಂದು ವಿಚಾರ ಹೇಳಿದ್ರೆ ಅದರಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳೋಂಗಿಲ್ಲ. ಅಥವಾ ಏನಾದರೂ ಒಂದಿಷ್ಟು ಒಳ್ಳೆಯದಾಗಲಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡು ಇನ್ನೊಬ್ಬರ ಒಳಿತಿಗಾಗಿ ನಿಮ್ಮ ಚಿಂತನೆ ಮಾಡ್ತಿದ್ರೆ ಆ ಚಿಂತನೆಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ, ಅಲ್ಲೂ ಸಹಿತ ಒಂದಿಷ್ಟು ಸಮಸ್ಯೆಗಳು. ಒಟ್ಟಾರೆ ಸಮಸ್ಯೆ ಕಷ್ಟಗಳು, ಆ ಕಷ್ಟಗಳ ಮಧ್ಯದಲ್ಲಿ ಮಕರ ರಾಶಿಯವರ ಪ್ರಯಾಣ. ಆರೋಗ್ಯ, ಮನಸ್ಸು, ಮನಸ್ಸಿನ ಸ್ಥಿತಿ ಯಾವುದ್ರ ಕಡೆಯೂ ನೆಮ್ಮದಿ ಇಲ್ಲ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಭಗವಂತ ಕಾಪಾಡಪ್ಪ ಅಂತ ಹೇಳಿ ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಶಿವಾರಾಧನೆ ಮಾಡಿ. ನಿರಂತರವಾದಂತಹ ಶನೈಶ್ಚರನ ಆರಾಧನೆ ಮತ್ತು ಶಿವಾರಾಧನೆಯಿಂದ ಗ್ರಹಗತಿಗಳಿಂದ ಒಂದಿಷ್ಟು ಅನುಕೂಲ ಆಗುತ್ತೆ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿ ಆರಾಧನೆ ಬೇಕು.